ಇಪ್ಪತ್ತು ವರ್ಷದಿಂದ ಮತಾಂತರ ಮಾಡ್ಬೋದಿತ್ತಲ್ಲ, ಜಾತಿ ಮತಾಂತರ ಮಾಡ್ಬೋದಿತ್ತು, ಯಾಕೆ ಮಾಡಿಲ್ಲ ಸರ್? ಏನ್ ಪ್ರೆಸ್ ಮೀಟ್ ಮಾಡಿದ್ರು ಫಸ್ಟ್ ಬನಶಂಕರಿ ತಾಯಿ ಹೆಸರು ತಗೊಂತಾರೆ, ಯಾವತ್ತು ಮರೆಯಲ್ಲ. ಎಲ್ಲ ಮಾಡ್ತಾರದು ಅಲ್ಲ, ಪರಮಾತ್ಮ ಬನಶಂಕರಿ ತಾಯಿ ಈ ವಾರ್ಡ್ ಅರೆ ಚಾಹನೆ ವಾಲೆ ನೀ ಚಾಹನೆ ವಾಲೆ ಅನ್ನ ಸೋಲೆ ಗೊತ್ತೆ ಆಜ್ ಹಮೇ ಹುಷಾರ್ ಕರೆ. ತಂದೆ ಹತ್ರ ಮೀಟ್ ಮಾಡಕ್ ಬರ್ತಾರೆ, ಹೆಲ್ಪ್ ಕೇಳಕ್ ಬರ್ತಾರೆ. ಹೆಲ್ಪ್ ಮಾಡೋದು ತಪ್ಪ ಹೇಳಿ ನೀವೇ, ತಪ್ಪು ಇದ್ರೆ ಹೆಲ್ಪ್ ಮಾಡೋದೇ ಇಲ್ಲ ಯಾರು. मैं माजिद, आप देख रहे हैं आपकी आवाज़. बेंगलुरु शहर में बनशंकरी के एक्स कारपोरेटर अंसर नयाज, जो हर वक्त एक नाम लोगों में आता है अंसर नयाज, उनके ऊपर एक बहुत बड़ा इल्ज़ाम लगा है कि उन्होंने एक हिंदू लड़के को मुस्लिम बनने में उन्होंने मदद की है और उन्होंने कन्वर्ट करने की आकर कोशिश की है. कई दिन से मीडिया में लगातार इन दोनों के बारे में हर वक्त ये दिखाया जा रहा है. उसके बाद उनके बेटे ने आज नाराज़ होकर यहाँ पर एक प्रेस मीट बुलाई है. इस प्रेस मीट का क्या मकसद है और जानने की कोशिश करते हैं उनके बेटे का क्या कहना है. ಎಲ್ಲರಿಗೂ ನಮಸ್ಕಾರ. ನಾನು ಇದ್ರಿಸ್ ಪಾಷಾ, ಎಸ್ ಅನ್ಸರ್ ಪಾಷಾ ಅವರು ನಮ್ಮ ತಂದೆ. ನಮ್ಮ ತಂದೆ ಬಗ್ಗೆ ಎಲ್ಲ ಕಡೆ ಮತಾಂತರ ಮಾಡ್ತಾ ಇದ್ದಾರಂತ ಅಪಪ್ರಚಾರ ಆಗ್ತಾ ಇದೆ. ಅದ್ರ ಬಗ್ಗೆ ನಾನು ಇವತ್ತು ಮಾತಾಡೋಕ್ಕೆ ಬಂದಿದ್ದೀನಿ. ನೋಡಿ, ನಮ್ಮ ತಂದೆ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಏನಂದರೆ ಹಿಂದೂಗಳಿಗೆ ಮತಾಂತರ ಮಾಡ್ತಾ ಇದ್ದಾರೆ ಅಂತ, ಅದು ಸುಳ್ಳು. ನೋಡಿ, ನೂರಾರು ಜನ ನಮ್ಮ ಆಫೀಸ್ಗೆ ನಮ್ಮ ತಂದೆ ಹತ್ರ ಮೀಟ್ ಮಾಡೋಕ್ಕೆ ಬರ್ತಾರೆ, ಹೆಲ್ಪ್ ಕೇಳೋಕ್ಕೆ ಬರ್ತಾರೆ. ಹೆಲ್ಪ್ ಮಾಡೋದು ತಪ್ಪ ಹೇಳಿ ನೀವೇ, ತಪ್ಪು ಇದ್ದರೆ ಹೆಲ್ಪ್ ಮಾಡೋದೇ ಇಲ್ಲ ಯಾರು. ಅದಕ್ಕೆ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತಾ ಇದ್ದೀನಿ ಅಂದರೆ, ನೋಡಿ, ನಮ್ಮ ತಂದೆಯವರು ಹಿಂದೂ ಇರಲಿ, ಮುಸ್ಲಿಮ್ಸ್ ಇರಲಿ, ಕ್ರಿಶ್ಚಿಯನ್ಸ್ ಇರಲಿ, ಈಸಾ ಇರಲಿ, ಎಲ್ಲರಿಗೆ ಪ್ರೀತಿಯಿಂದ ಅವ್ರ ಜೊತೆ ಇರ್ತಾರೆ, ಊಟ ಮಾಡ್ತಾರೆ, ಕೂತ್ಕೊಳ್ತಾರೆ, ಅವ್ರಿಗೆ ಸಪೋರ್ಟಿವ್ ಆಗಿರ್ತಾರೆ. ನೋಡಿ, ನಮ್ಮ ವಾರ್ಡಲ್ಲಿ ಬನಶಂಕರಿ ತಾಯಿ ವಾರ್ಡಲ್ಲಿ ನೂರಾರು ಜನ ಅವರು ಸಪೋರ್ಟರ್ಸ್ ಇದ್ದಾರೆ, ವೆಲ್ ವಿಶರ್ಸ್ ಇದ್ದಾರೆ, ಎಲ್ಲ ಹಿಂದೂ ಬ್ರದರ್ಸೇ ಇರೋದು. ನನ್ನ ಫ್ರೆಂಡು ಆದೇಶು, ವಿಜಯ್ ಅವರೆಲ್ಲ 15-20 ವರ್ಷದಿಂದ ಚಿಕ್ಕ ವಯಸ್ಸಿಂದ ಇದ್ದಾರೆ. ನೋಡಿ, ಯಾರಿಗೂ ಮತಾಂತರ ಮಾಡ್ತೀವಿ ಅಂತ ನಾವು ಯಾರಿಗೂ ಹೇಳಿಲ್ಲ. ಅದು ತಪ್ಪು ಆರೋಪ ನಮ್ಮ ತಂದೆ ಮೇಲೆ ಆಗ್ತಾರದು. ಏನು ಪ್ರೆಸ್ ಮೀಟ್ ಮಾಡಿದ್ರು ಫಸ್ಟ್ ಬನಶಂಕರಿ ತಾಯಿ ಹೆಸರು ತಗೊಳ್ತಾರೆ, ಯಾವತ್ತು ಮರೆಯಲ್ಲ. ಯಾವಾಗೂ ಫ್ರೈಡೇ ಆದರೆ ಬಂದು ಮೀಟ್ ಮಾಡ್ಕೊಂಡು ಹೋಗ್ತಾರೆ. ನೋಡಿ, ನಮ್ಮ ಹಿಂದೂ ಬ್ರದರ್ಸ್ ನಮ್ಮ ಅವ್ರ ಜೊತೆನೇ ನಾವು ಕೂತ್ಕೊಳ್ಳೋದು, ಎದ್ದೊಳ್ಳೋದು. ಅವರೇ ಈ ಸತಿ ನಮ್ಮ BBMP ಎಲೆಕ್ಷನಲ್ಲಿ ಗೆದ್ದು ನಾವು ಇರೋದೇ ನಮ್ಮ ಹಿಂದೂ ಬ್ರದರ್ಸಿಂದ. ಯಾಕಂದರೆ ಅವ್ರ ಕೆಲಸ ಮೆಚ್ಕೊಂಡು ಅವ್ರ ಕೆಲಸ ಓಟ್ ಹಾಕಿದ್ದಾರೆ. ನೋಡಿ, ನೀವು ನಾನು ಹೇಳಿದ್ರೆ ತಪ್ಪಾಗತ್ತೆ, ನಮ್ಮ ತಂದೆ ಬಗ್ಗೆ ಒಳ್ಳೆತನಾನ. ದಯವಿಟ್ಟು ನೀವು ಫ್ರೆಂಡ್ಸು, ನಮ್ಮ ಬ್ರದರ್ಗಳು, ನೀವು ದಯವಿಟ್ಟು ನಮ್ಮ ವಾರ್ಡ್ಗೆ ಬನ್ನಿ. ನಮ್ಮ ವಾರ್ಡ್ಗೆ ಬನ್ನಿ, ಡೋರ್ ಟು ಡೋರು ಕೇಳಿ, ನಮ್ಮಪ್ಪ ಕ್ಯಾರೆಕ್ಟ್ರ್ ಏನು ಅಂತ ಕೇಳಿ, ನಮ್ಮಪ್ಪ ಎಂಥ ಮನುಷ್ಯ ಅಂತ ಕೇಳ್ರಿ. ಅಪಪ್ರಚಾರ ಮಾಡಬೇಡ್ರಿ. ನಮ್ಮ ಮನೆಗೆ ಮತ್ತು ನಮಗೆ ತುಂಬ ಮನಸ್ಸು ನೋವು ಇದೆ, ನಮ್ಮ ತಾಯಿಗೆ ತುಂಬ ಮನಸ್ಸು ನೋವು ಇದೆ, ನನಗೆ ತುಂಬ ಮನಸ್ಸು ನೋವು ಇದೆ. ನೋಡಿ, ದಯವಿಟ್ಟು ಕೈ ಜೋಡಿಸ್ತೀನಿ. ಒಂದು ಹೆಸರನ್ನ ಹಾಳು ಮಾಡಬೇಕಂದ್ರೆ ತುಂಬ ಕೆಟ್ಟದು. ನೋಡಿ, ನಿಮ್ಗೆಲ್ಲರೂ ನಂಬಿಕೆ ಪಡ್ತಾರೆ, ಜನ ಕಣ್ಣು ಮುಚ್ಕೊಂಡು ನಂಬಿಕೆ ಪಡ್ತಾರೆ. ಏನು ನಿಜ ಇದೆ ಅದು ತೋರಿಸ್ರಿ ದಯವಿಟ್ಟು. ಮತ್ತು ನಮ್ಮ ಮನೆಯವರು ತುಂಬ ಹರ್ಟ್ ಆಗಿದ್ದಾರೆ. ಮತ್ತು ನನ್ನ ಕಾನೂನು ಮೇಲೆ ನನಗೆ ತುಂಬ ನಂಬಿಕೆ ಇದೆ. ಕಾನೂನಿನಿಂದ ಹೋರಾಡಿ ನಮ್ಮ ತಂದೆ ಮುಂದೆ ಬರ್ತಾರೆ ಅಂತ ನನಗೆ ನಂಬಿಕೆ ಇದೆ. ಏನು ಕೆಟ್ಟದು ಏನು ಒಳ್ಳೆಯದು ನಮ್ಮ ಕಾನೂನೇ ತೋರಿಸ್ಬೇಕು. ಮಾಡೋದು ತಪ್ಪಂದರೆ ಹೆಲ್ಪ್ ಮಾಡೋದೇ ಇಲ್ಲ ಯಾರು ಜನ. ನೋಡಿ, 13 ದೇವಸ್ಥಾನ ನಮ್ಮ ತಂದೆಯವರು ಕಟ್ಟಿದ್ದಾರೆ. 13 ದೇವಸ್ಥಾನ ಎಲ್ಲ ದೇವಸ್ಥಾನ ಕಟ್ಟಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ, ಅವ್ರ ಜೊತೆ ಊಟ ಮಾಡಿದ್ದಾರೆ, ಅನ್ನದಾನ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ ಸರ್. ನೋಡಿ, ಇವಾಗ ನಾನು ಹೇಳೋದೇನೆಂದರೆ, 20 ವರ್ಷದಿಂದ ವೆಂಕಟೇಶಣ್ಣ, ನಾಗಣ್ಣ ಅಂತ ಹಲವಾರು ಕಾರ್ಯಕರ್ತರು, ಹೆಲ್ಪ್ ಸಪೋರ್ಟರ್ಸು, ವೆಲ್ ವಿಶರ್ಸ್ ಇದ್ದಾರೆ ಸರ್. ನಮ್ಮಪ್ಪ ಕೂತ್ಕೊಳ್ಳೋದು, ಎದ್ದೋಳೋದು, ಹೆಲ್ಪಿಂಗ್ ಮಾಡೋದು, ಓಡಾಡೋದೆಲ್ಲ ಹಿಂದೂ ಬ್ರದರ್ಸ್ ಜೊತೆನೆ. ನೋಡಿ, ಆ ಥರ ಅವ್ರಿಗೆ 20 ವರ್ಷದಿಂದ ಮತಾಂತರ ಮಾಡ್ಬೋದಿತ್ತಲ್ಲ, ಜಾತಿ ಮತಾಂತರ ಮಾಡ್ಬೋದಿತ್ತು, ಯಾಕೆ ಮಾಡಿಲ್ಲ ಸರ್? ನೋಡಿ, ಎಲ್ಲ ನಮ್ಮ ಇಸ್ಲಾಮಲ್ಲಿ ಒಂದು ಮಾತಿದೆ, ಎಲ್ಲ ರಿಲಿಜನ್ಗೆ ನಾವು ರೆಸ್ಪೆಕ್ಟ್ ಕೊಡಬೇಕು, ಹೆಲ್ಪ್ ಮಾಡಬೇಕು. ನಾನು ಇನ್ನೊಂದು ಮನವಿ ಮಾಡ್ಕೊತಾ ಇದ್ದೀನಿ ಮಾಧ್ಯಮ ಅವ್ರಿಗೆ, ದಯವಿಟ್ಟು ಕೈ ಜೋಡಿಸ್ತೀನಿ. ಒಂದು ಸೈಡ್ ತೋರಿಸ್ಬೇಡ್ರಿ, ಒಂದು ಸೈಡ್ ತೋರಿಸ್ಬೇಡಿ. ಯಾಕಂದರೆ ಒಂದು ಸೈಡ್ ತೋರಿಸೋದು ನಿಮಗೆ ಜನ ತುಂಬ ನಂಬಿಕೆ ಪಡ್ತಾರೆ. ಒಂದು ಸೈಡ್ ತೋರಿಸ್ಬಿಟ್ಟು ಯಾವುದೂ ಡಿಸಿಷನ್ ತೊಗೊಬೇಡ್ರಿ. ದಯವಿಟ್ಟು ನೀವು ಬನ್ನಿ, ತನಿಖೆ ಮಾಡಿರಿ. ತನಿಖೆ ಮಾಡಾದಮೇಲೆ ನೀವು ಇದ್ರ ಬಗ್ಗೆ ತಿಳುವಳಿಕೆ ಕೊಡ್ರಿ. ಯಾಕಂದರೆ ಏನು ತಪ್ಪಿದೆ, ಏನು ನಿಜ ಇದೆ, ನೀವು ತೋರಿಸೋರು ನೀವೇ.
ಅದಕ್ಕೆ ಒಂದು ಸೈಡ್ ದಯವಿಟ್ಟು ಬೇಡ, ನಾನು ತಿರ್ಗಾ ಮನವಿ ಮಾಡ್ತಾಯಿದ್ದೀನಿ, ಯಾರಿಗೂ ಹರ್ಟು ಮಾಡೋ ಕೆಲಸ ಮಾಡಬೇಡ್ರಿ ದಯವಿಟ್ಟು. ನಮ್ಮ ಮನೆಯವ್ರಿಗೆ ತುಂಬ ಮನಸಾರೆ ಹರ್ಟ್ ಆಗಿದೆ. ನಾನು ಮಾಧ್ಯಮಗಳಿಗೆ ಏನು ಹೇಳಲು ಇಷ್ಟಪಡ್ತೀನಿ ಅಂದರೆ, ತನಿಖೆ ಮಾಡಿರಿ, ತನಿಖೆ ಮಾಡಿ ಯಾರು ತಪ್ಪಿದೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಎರಡು ಮಾತನ್ನು ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ